ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ಚನ್ನವೃಷವೇಂದ್ರ ದೇವರಕೊಂಡಜ್ಜ ಮಹಾರಾಜರ ಲೀಲಾಮಠದಲ್ಲಿ ನಡೆಯುತ್ತಿರುವ 38ನೇ ವೇದಾಂತ ಪರಿಷತ್ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮ ಜರುಗಿತು. 5 ದಿನಗಳವರೆಗೆ ವೇದಾಂತ ವೇದಿಕೆಯಲ್ಲಿ ನಡೆದ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ನಾಡಿನ ಹಲವು ಸಾಧು ಸಂತರು ಮಹಾತ್ಮರು ಪಾಲ್ಗೊಂಡು ಆಧ್ಯಾತ್ಮಾಮೃತವನ್ನ ಉಣಬಡಿಸಿದರು. ಕೋವಿಡ್ ನಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡ ಜನರಿಗೆ ಈ ಆಧ್ಯಾತ್ಮಿಕ ಪ್ರವಚನ ಮನಸ್ಸನ್ನು ಶುಭ್ರಗೊಳಿಸಿ ಹೊಸ ಉಲ್ಲಾಸ ಉತ್ಸಾಹ ತುಂಬಿದಂತಾಯಿತು. ಸಾಧು ಚಕ್ರವರ್ತಿ ಪಂಚಮಠಾಧೀಶ ಇಂಚಲದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು 5 ದಿನಗಳವರೆಗೆ ನಡೆದ ವೇದಾಂತ ಪರಿಷತ್ತಿನ ಸಾನ್ನಿಧ್ಯ ವಹಿಸಿದ್ದರು. ಕೊನೆಯ ದಿನ ಬುಧವಾರದಂದು ರಾತ್ರಿ ನಡೆದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಒತ್ತಡದ ಜೀವನ ಶೈಲಿಯಲ್ಲಿ ಮಾನಸಿಕ ನೆಮ್ಮದಿ ಕಳೆದು ಹೋಗುತ್ತಿದೆ, ಮನಸ್ಸಿನ ನೆಮ್ಮದಿಗಾಗಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು, ಮಹಾತ್ಮರ ಹಿತವಚನ ಆಲಿಸುವುದರಿಂದ ಮನದಲ್ಲಿ ಉತ್ತಮ ವಿಚಾರಗಳು ಮತ್ತು ಸಕಾರಾತ್ಮಕ ಚಿಂತನೆಗಳು ಹುಟ್ಟಿಕೊಳ್ಳುತ್ತವೆ. ದಾನ ಧರ್ಮ ಪರೋಪಕಾರ ಬುದ್ಧಿ ಭಗವಂತನ ಕೃಪೆಗೆ ಪಾತ್ರವಾಗುತ್ತದೆ. ಆಧ್ಯಾತ್ಮ ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ಬದುಕಿಗೆ ನವೋಲ್ಲಾಸ ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಒಳ್ಳೆಯ ಸಕರ್ಮಗಳಲ್ಲಿ ಪಾಲ್ಗೊಂಡು ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗಬೇಕೆಂದು ಆಶೀರ್ವಚನ ನೀಡಿದರು. ವಿಜಯಪುರ ಷಣ್ಮುಖಾರೂಢ ಮಠದ ಅಭಿನವ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಹರ ಪೂಜೆ ಗುರು ಸೇವೆಯಿಂದ ಪುಣ್ಯ ಲಭಿಸುತ್ತದೆ. ಭೂಮಂಡಲವನ್ನು ಸುತ್ತಿದರೂ ಕಾಶಿ ಶ್ರೀಶೈಲ ಸೇರಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆ ಕೈಗೊಂಡರೂ ಹಾಗೂ ಯಾವುದೇ ಪವಿತ್ರ ನದಿಗಳಲ್ಲಿ ಮುಳುಗಿದರೂ ಪುಣ್ಯ ಸಿಗುವುದಿಲ್ಲ. ಪುಣ್ಯವು ತಂದೆ ತಾಯಿಗಳ ನಿರ್ಮಲವಾದ ಪಾದದಡಿಯಲ್ಲಿದೆ. ವೃದ್ಧಾಶ್ರಮಗಳನ್ನು ಕಟ್ಟುವುದು ಒಳ್ಳೆಯ ಸಂಸ್ಕೃತಿಯಲ್ಲ. ವೃದ್ಧಾಶ್ರಮವನ್ನು ಕಟ್ಟಿದರೆ ಅಲ್ಲಿ ಮಕ್ಕಳು ಕೆಟ್ಟಿದ್ದಾರೆಂದೇ ಅರ್ಥ. ವೃದ್ಧಾಶ್ರಮಗಳನ್ನು ಕಟ್ಟುವುದರ ಬದಲು ತಂದೆ ತಾಯಿಗಳ ಸೇವೆ ಮಾಡುವ ಮಕ್ಕಳ ಮನಸ್ಸನ್ನು ಕಟ್ಟಬೇಕೆಂದು ಹೇಳಿದರು. ಹಂಪಿಯ ಶ್ರೀ ವಿದ್ಯಾನಂದ ಭಾರತೀ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಪುಣ್ಯ ಭಗವಂತನ ಕೃಪೆಗೆ ಪಾತ್ರವಾಗುತ್ತದೆ. ಮಹಾತ್ಮರ ಸಂಘದಿಂದ ಶ್ರೇಷ್ಠವರ ಪುಣ್ಯ ಲಭಿಸುತ್ತದೆ. 5 ದಿನಗಳವರೆಗೆ ನಡೆದ ವೇದಾಂತ ಪರಿಷತ್ನಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಶ್ರೀ ರಾಮಾನಂದ ಭಾರತಿ ಸ್ವಾಮೀಜಿ, ಸವಟಗಿಯ ಶ್ರೀ ನಿಂಗಾನಂದ ಸ್ವಾಮೀಜಿ, ಶ್ರೀ ಸಚ್ಚಿದಾನಂದ ಸ್ವಾಮೀಜಿ, ಹಡಗಿನಾಳ್ ಸುಜ್ಞಾನ ಕುಟೀರದ ಶ್ರೀ ಮಲ್ಲೇಶ್ವರ ಶರಣರು, ಮಾತೋಶ್ರೀ ಅನುಸೂಯ ತಾಯಿಯವರು ಪಾಲ್ಗೊಂಡು ಉಪದೇಶಾಮೃತವನ್ನ ನೀಡಿದ್ರು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಕ್ತಿ ಸಂಗೀತ ಸೇವೆ ನಡೆಯಿತು. ವಿವಿಧ ಶಾಲಾ ವಿದ್ಯಾರ್ಥಿನಿಯರಿಂದ ನೃತ್ಯ ಹಾಗೂ ಭಜನಾ ತಂಡಗಳಿಂದ ಭಜನೆಗಳನ್ನ ಹಮ್ಮಿಕೊಳ್ಳಲಾಯಿತು. ಶ್ರೀಮಠದ ಭಕ್ತರಾದ ನೇಮನ್ನ ಕೋತ್ತಲ್ಗಿ, ಶಿವಗೊಂಡ ಧರ್ಮಟ್ಟಿ, ಸದಲ್ಗಿ, ಶ್ರೀಮಠದ ಸದ್ಭಕ್ತರು ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಮಹಾಪ್ರಸಾದ ಸೇವೆ ಸಲ್ಲಿಸಿದ್ರು. ಸಂಜೆಯ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಭಕ್ತಿಯ ತುಲಾಭಾರ ನೆರವೇರಿಸಿದ್ರು. ನಂತರ ಶ್ರೀಗಳಿಗೆ ಸುವರ್ಣ ಕಿರೀಟ ಧಾರಣೆ, ಮಹಾಮಂಗಳಾರತಿ ನಡೆದವು. ಶ್ರೀಮಠದ ಕಾರ್ಯದರ್ಶಿ ಅಪ್ಪಸಾಬ್ ಕುಲಕರ್ಣಿ, ವಿಠಲರಾವ್ ಬಂತಿ, ರಾಜು ಕರ್ನವಾಡಿ, ಗೋಪಾಲ್ ಧರ್ಮಟ್ಟಿ, ಸುರೇಶ್ ಧರ್ಮಟ್ಟಿ, ಸುರೇಶ್ ಅರಕೇರಿ, ರಾಮಣ್ಣ ಗಸ್ತಿ, ವಿಎಚ್ ಪವಾರ್, ಮಾಜಿ ಶಾಸಕ ಬಿಸಿ ಸರಿಕರ್, ವಿಜಯ್ ಬಂತಿ, ರಾಘವೇಂದ್ರ ಕುಲಕರ್ಣಿ, ಎಸ್ ಎ ದಟವಾಡ್ ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.